ನಮಸ್ತೆ. ಬಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾ ವಾಚನ ಓದುತ್ತಿರುವ ಕತೆ ಮಾಸ್ತಿಯವರ ಸಣ್ಣ ಕಥೆಗಳಿಂದ ಚೆನ್ನಮ್ಮ. ಕಥೆಯ ನಾಲ್ಕನೆಯ ಭಾಗ. ಹಳ್ಳಿಯಲ್ಲಿ ಹೊಲದಲ್ಲಿ ಜಮೀನ್ದಾರಿಕೆ ಸಣ್ಣ ಮಟ್ಟಿಗೆ ಮಾಡುತ್ತಿದ್ದ ಚೆನ್ನಮ್ಮ ಗಂಡನ ಅತಿಯಾಸೆ ಕೂಲಿ ಅತಿಯಾಸೆಗಾಗಿ ಗಿರಣಿಯಲ್ಲಿ ಬೆಂಗಳೂರಿಗೆ ಬರ್ತಾಳೆ. ಕೂಲಿಯನ್ನ ಮಾಡಬೇಕಾಗುತ್ತೆ. ಅಲ್ಲಿಯ ಮೇಸ್ತ್ರಿಯ ವರ್ತನೆಯಿಂದ ಕೆಲಸವನ್ನ ಬಿಡ್ತಾಳೆ. ಗಂಡ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದ್ದನ್ನ ಕೇಳಿ ನೊಂದುಕೊಳ್ತಾಳೆ. ಆ ಬಳಿಕ ಗಂಡ ಮಂದಿರದ ದುಡ್ಡನ್ನ ಹೆಚ್ಚು ಕಡಿಮೆ ಮಾಡಿ ಜಾಗವನ್ನ ಆ ದುಡ್ಡನ್ನ ಸರಿ ಮಾಡ್ಲಿಕ್ಕೋಸ್ಕರ ತಾನು ಸತ್ತಿದ್ದೇನೆ ಅಂತ ಬರ್ಕೊಟ್ರೆ ಆ ದುಡ್ಡಿನ ವ್ಯವಸ್ಥೆ ಆಗುತ್ತೆ ಅಂದಾಗ ಅದಕ್ಕೆ ಒಪ್ಪದೇ ಇದ್ದಾಗ ಅವಳ ಹೆಬ್ಬೆಟ್ಟಿನ ಒಂದು ಕಾಗದಕ್ಕೊಂದು ಹೆಬ್ಬೆಟ್ಟು ತೆಗೆದುಕೊಂಡು ದುಡ್ಡಿನ ವ್ಯವಸ್ಥೆ ಏನೋ ಮಾಡ್ತಾನೆ. ಆ ಬಳಿಕ ಗಿರಣಿಯ ಕೆಲಸವನ್ನ ಬಿಟ್ಟು ಬೇರೆ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ಬೇರೆ ಮನೆ ಮಾಡ್ತಾರೆ. ಅಲ್ಲಿಂದ ಮುಂದುವರಿದ ಭಾಗ. ಅಷ್ಟರಲ್ಲೇ ಒಂದು ದಿನ ರಾಮಪ್ಪ ಅರ್ಧರಾತ್ರಿಯಲ್ಲಿ ಮನೆಗೆ ಬಂದ. ಅವನಿಗೆ ತಲೆಯ ಮೇಲೆ ಗಾಯವಾಗಿತ್ತು. ಎನೆಯ ಮೇಲೆ ಎರಡು ಮೂರು ಪೆಟ್ಟು ಬಿದ್ದದನ್ನು ಕಂಡಿತು. ಏನಾಯ್ತು ಎಂದಳು. ಇರು ಹೇಳ್ತೀನಿ ಎಂದ. ಏನು ಹೇಳದಿಲ್ಲ, ಸುಮ್ಮನೆ ಮಲಗಿದ. ಇದು ಏನ್ ಮಾಡಿದನು, ಇನ್ನೇನು ತೊಂದರೆ ಬರುವುದು ಎಂದು ಚಿಂತಿಸುತ್ತಾ ಚೆನ್ನಮ್ಮ ಹಾಸಿಗೆಯಲ್ಲಿ ಮಲಗಿದಳು. ಮಗುವನ್ನು ಎದೆಗೆ ಅಪ್ಪಿಕೊಂಡು ಇದರ ಬದುಕು ಎಷ್ಟು ಚೆನ್ನಾಗಿರಬಹುದಿತ್ತು. ಈಗ ಇದರ ಹಣೆಯಲ್ಲಿ ಏನು ಬರೆದಿದೆಯೋ. ದೇವರೇ, ನಿನ್ನ ಇಚ್ಛೆ ಏನು? ನಮ್ಮನ್ನು ಒಳ್ಳೆಯ ದಾರಿಗೆ ಬಿಡು ಎಂದು ಹನುಮಂತರಾಯನು ನಿನ್ನೆಂದು ಪ್ರಾರ್ಥಿಸಿಕೊಂಡಳು. ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಮನೆಯ ಹತ್ತಿರ ಯಾರೋ ಪೊಲೀಸರು ಬಂದು ರಾಮಪ್ಪ ಇದ್ದಾನೆಯೇ ಎಂದು ಕೇಳಿದರು. ಚೆನ್ನಮ್ಮ ಗಿರಣಿಗೆ ಹೋಗಿದ್ದಾಳೆ ಎಂದಳು. ಪೊಲೀಸ್ನವರು ಗಿರಣಿಗೆ ಹೋದರು. ರಾಮಪ್ಪನನ್ನು ಹಿಡಿದುಕೊಂಡು ಮತ್ತೆ ಮನೆಯ ಹತ್ತಿರಕ್ಕೆ ತಂದು ಇವನು ನನ್ನ ಗಂಡ, ಇವನ ಹೆಸರು ರಾಮಪ್ಪ ಎಂದು ಅವಳ ಕೈಯಿಂದ ಒಂದು ಹೇಳಿಕೆಯನ್ನು ತೆಗೆದುಕೊಂಡು ರಾಮಪ್ಪನನ್ನು ಬಂದಿಯಾಗಿ ಕರೆದುಕೊಂಡು ಹೋದರು. ಚೆನ್ನಮ್ಮ ಇದು ಏನು ಮಾಡುವುದು ಎಂದು ತಿಳಿಯಲಾರದೆ ಹೋದಳು. ಅವಳಿಗೆ ಆಗ ನೆರವಾಗಬಹುದಾದವರು ಲಿಂಗಪ್ಪ ಮತ್ತು ಮೇಸ್ತ್ರಿ. ಪೆಂಡೆಪೇಟೆಯಲ್ಲಿ ತಾನಿದ್ದ ಮನೆಯ ತಿರುಮಳಯ್ಯ ಸಹಾಯ ಮಾಡಬಹುದು, ಆದರೆ ಅವನಷ್ಟು ಬಲ್ಲವನಲ್ಲ. ಲಿಂಗಪ್ಪ ಒಂದು ಕಚೇರಿಯಲ್ಲಿ ಇದ್ದಾನೆ ಎಂಬುದು ಹೊರತು ಯಾವ ಕಚೇರಿ ಎಂದು ಅವಳಿಗೆ ತಿಳಿಯದು. ಅಂತೂ ಇವಳು ಮೇಸ್ತ್ರಿಯನ್ನು ನೋಡದೆ ವಿಧಿಯಿಲ್ಲ ಎನ್ನುವಂತಾಯಿತು. ಮನೆಗೆ ಬೀಗ ಹಾಕಿಕೊಂಡು ಮಗುವನ್ನು ಎತ್ತಿಕೊಂಡು ಚೆನ್ನಮ್ಮ ಆ ಹಿಂದಿನ ಗಿರಣಿಗೆ ಹೋದಳು. ಮೇಸ್ತ್ರಿ ಗಿರಣಿಯಲ್ಲಿ ಇವಳ ಕಣ್ಣಿಗೆ ಕಣ್ಣನು, ಕೈಗೆ ಸಿಗಲಿಲ್ಲ. ಆದವರ ಕೈಯಲ್ಲಿ ಹೇಳಿ ಕಳಿಸಿ ಹಿಂದೆ ಗುರುತಾಗಿದ್ದರ ಸಹಾಯದಿಂದ ಅವನಿರಬೇಕಾದ ಕಡೆಗೆ ಹೋಗಿ ಅವನನ್ನು ಹಿಡಿಯಲು ಪ್ರಯತ್ನಿಸಿದಳು. ತಪ್ಪಿಸಿಕೊಂಡನು. ಅಲ್ಲಿ ಏನೂ ಆಗದ ಕಾರಣ ಬಡಪಾಯಿ ಹೆಣ್ಣು ಗಿರಣಿಯ ರಾಮ ಮಂದಿರಕ್ಕೆ ಬಂದಳು. ಅಲ್ಲಿ ಲಿಂಗಪ್ಪ ಕಣ್ಣಿಗೆ ಬಿದ್ದನು. ಚೆನ್ನಮ್ಮ ದಡ ಸಿಕ್ಕಿತು ಎಂದು ಸಂತೋಷಪಟ್ಟಳು. ಲಿಂಗಪ್ಪ, ನೀನು ನನ್ನ ದೇವರಾಗಿ ಸಿಕ್ಕಿದೆ. ಅದು ಏನಾಯ್ತು ಏನು? ಗಂಡಸರನ್ನ ಪೊಲೀಸ್ನವರು ಹಿಡ್ಕೊಂಡು ಹೋದ್ರು. ಇದು ಏನು ಎತ್ತ ಅಂತ ಸ್ವಲ್ಪ ನೋಡಪ್ಪ, ಅವರಿಗೆ ಅನ್ನವೋ ನೀರೋಗ್ ನೋಡ್ಬೇಕಲ್ಲ. ಹೆಣ್ಣು ಹೆಂಗ್ಸು ಈ ಊರಾಗೆ ದಿಕ್ಕು ತೋಚಲ್ಲ. ಅವ್ರ ಮೇಲೆ ಕೋಪ ಇಟ್ಕೋಬೇಡ ನೆಂಟ ಅಂತ ಕೈ ಹಿಡಿ ಎಂದು ಗಳಗಳನೆ ಹತ್ತಳು. ಲಿಂಗಪ್ಪನ ಕಣ್ಣಲ್ಲಿಯೂ ನೀರು ಬಂತು. ಅವನ ಅದೇನು ಹೇಳೋದು ಚೆನ್ನಮ್ಮ, ನಿನ್ನೆ ಅವರ ಆ ಲೇಡಿ ಇದ್ದಾಳಲ್ಲ, ಅವಳ ಮನೆಗೆ ಇವನು ಹೋದಾಗ ಹೊಸಬಯಾವನು ಬಂದಿದ್ದಂತೆ. ಇವನಿಗೆ ಅವಳಿಗೆ ಜಗಳ ಆಯ್ತು, ಇಬ್ಬರು ಹೊಡೆದಾಡಿದ್ದಾರೆ. ಅವ ರಾಮಪ್ಪನ ಹೊಡೆದ, ರಾಮಪ್ಪ ಅವನ ಹೊಡೆದ, ಕೈ ಹಿಡಿದು ಜಗ್ಗಿದ. ಈ ಜಗಳದಲ್ಲಿ ಅವನ ರೆಟ್ಟೆ ಮುರಿತು. ಹೋ ಅಂತ ಅವನು ಕೂಗಿಕೊಂಡಂತೆ. ಅದರ ಮೇಲೆ ಪೊಲೀಸರಿಗೆ ದೂರು ಕೊಟ್ಟ, ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರ ಮೇಲೆ ಇಷ್ಟೆಲ್ಲ ಆಗಿದೆ. ಈಗ ಇವನ್ನ ಹಿಡಿದಿರೋದು ಹಂಗಿರ್ಲಿ, ಇವನು ತೀರಿಕೊಂಡ ಅಂತ ನೀ ಹೇಳಿದೆ ಅಂತ ಗಿರಣಿಗೆ ಮೋಸ ಆಯ್ತು ಅಂತ ಇನ್ನೊಂದು ವಿಚಾರಣೆ ಹೊರಟಿದೆ. ಅದೇನು ಮಾತದು ನಂಗೆ ತಿಳಿಲಿಲ್ಲ ಎಂದನು. ನಿನ್ನ ಜಗಳಕ್ಕೂ ಈ ಮಾತಿಗೂ ಏನು ಸಂಬಂಧ? ಹೊಡೆದವರು ಯಾರು ಅಂತ ಅಂದ್ರೆ ರಾಮಪ್ಪ ಅಂದ್ರು. ಅವನು ಹಿಂಚು ಮುಂಚು ಏನು ಅಂತ ಅಂದ್ರೆ ಈ ಗಿರಣಿಲಿ ಇದ್ದವನು ಅಂದ್ರು. ಗಿರಣಿಲಿ ಹೋಗಿ ಕೇಳಿದ್ರೆ ರಾಮಪ್ಪ ಹೋಗಿ 3 ತಿಂಗಳಾಯ್ತು ಅಂದ್ರು. ಏನು ಎತ್ತ ಅಂತ ನೋಡಿದ್ರೆ ಅವ ತೀರಿಕೊಂಡ ಅಂತ ಅವನ ಹೆಂಡತಿ ಹೇಳಿದ್ದಾಳೆ, ದುಡ್ಡು ತಗೊಂಡಿದ್ದಾಳೆ ಅಂದ್ರು. ನಾ ದುಡ್ಡು ತಗೊಂಡಿದ್ದೀನಿ ಅಂದ್ರ? ಹೌದು, ನೀನು ಹಿಂಗೆ ಊರಿಗೆ ಹೊಂಟ್ರೆ ಒಳ್ಳೇದು. ಪೊಲೀಸ್ನವರ ಕೈಗೆ ಸಿಗದೆ ತಿಂಗಳು ದಿವಸ ತಲೆ ಮರೆಸ್ಕೊಂಡಿರ್ಬೇಕು. ಅಯ್ಯೋ ನನ್ನಪ್ಪ, ನಾ ಹೆಣ್ಣೆಂಗ್ಸು ಇದನ್ನೆಲ್ಲ ಏನ್ ಮಾಡಿ? ದೇವ್ರು ಮಾಡಿದ ಹಂಗಾಗ್ತದೆ. ಮನೆ ಅನ್ನೋ ತಾವಕ್ಕೆ ಹೋಗ್ತೀನಿ, ಗಂಡ ಬರೋ ತನಕ ದೀಪ ಹಚ್ಕೊಂಡಿರ್ತೀನಿ. ಬೇರೆ ಎಂತಾದ್ರೂ ಆದ್ರೆ ದೇವ್ರು ಕೊಟ್ಟದನ್ನ ಉಣ್ಣೋದು ಉಳಿತಪ್ಪ, ನಾ ಬರ್ತೀನಿ. ಸಂಸಾರದ ನಿರಾಶೆ, ಗಂಡ ಒಡ್ಡಿದ ಪರೀಕ್ಷೆ, ಈಗ ಬಂದು ಎದುರಿಗೆ ನಿಂತ ಈ ಹೊಸ ಒಂದು ಸಮಸ್ಯೆ. ಚೆನ್ನಮ್ಮನ ಜೀವವನ್ನು ಒಂದು ವಿಚಿತ್ರವಾದ ಧೈರ್ಯದ ಹದಕ್ಕೆ ತಂದಿದ್ದು. ಮಗುವನ್ನು ಕರೆದುಕೊಂಡು ತನ್ನ ಪೂರ್ಣಪುರದ ತನ್ನ ಹೊಸ ಮನೆಗೆ ಹೋದಳು. ಅಲ್ಲಿ ಅವಳು ಬಹು ದಿವಸ ನಿಲ್ಲಲಿಲ್ಲ. ಮರುದಿನವೇ ಮತ್ತೆ ಪೊಲೀಸ್ನವರು ಬಂದರು. ಅವಳು ಗಿರಣಿಯಲ್ಲಿ ಹಣ ತೆಗೆದುಕೊಂಡದ್ದಕ್ಕಾಗಿ ಅವಳನ್ನು ಸೆರೆಗೆ ಹಿಡಿದು ಕರೆದುಕೊಂಡು ಹೋದರು. ನಾನು ತೆಗೆದುಕೊಂಡಿಲ್ಲ ಎಂದು ಇವಳು ಬಹುವಾಗಿ ಹೇಳಿದಳು. ನೀನು ಹಣ ತೆಗೆದುಕೊಂಡ ಅಂತ ಮೇಸ್ತ್ರಿ ಹೇಳ್ತಾನೆ, ಗುಮಾಸ್ತೆ ಹೇಳ್ತಾರೆ, ನಿನ್ನ ಹೆಬ್ಬೆಟ್ಟಿನ ಗುರುತಿನ ಅರ್ಜಿ ರಸೀತಿ ಇದೆ ಎಂದರು. ನನ್ನ ಹೆಬ್ಬೆಟ್ಟಿನ ಗುರುತಿಯ ಅರ್ಜಿ ರಸೀತಿ ಇದೆ ಎಂದಾಗ ಚೆನ್ನಮ್ಮ ತನಗೆ ಏನ್ ಮಾಡಿರಬಹುದು ಎಂದು ತೋರಿತು. ಆ ದಿನ ಅವನು 3 ಕಾಗದಕ್ಕೆ ಇವಳ ಹೆಬ್ಬೆಟ್ಟಿನ ಗುರುತನ್ನು ಹಾಕಿಸಿಕೊಂಡಿದ್ದ. ಇದು ನಮಗೆ ಬರುವ ಹಣಕ್ಕೆ ರಸೀದಿ ಎಂದ.
ಅವು ಬೇರೆ ಅರ್ಥದ ಕಾಗದಗಳಿರಬೇಕು. ಆ ಕಾಗದಗಳನ್ನು ತೆಗೆದುಕೊಂಡು ತನ್ನ ಗಂಡ ಮೇಸ್ತ್ರಿ ಈ ಕೆಲಸವನ್ನು ಮಾಡಿರಬೇಕು. ಲಿಂಗಪ್ಪ ಆ ದಿನ ಪೊಲೀಸ್ ಸ್ಟೇಷನ್ಗೆ ಬಂದ. ರಾಮಪ್ಪನ ಮಾತಿನಿಂದ ಚೆನ್ನಮ್ಮನ ಊಹೆ ಸರಿ ಎಂದೆನಿಸಿತು. ಲಿಂಗಮ್ಮ ಚೆನ್ನಪ್ಪನಿಗೆ ಒಪ್ಪಿಗೆ ಪಡೆದು ಮಾಧವನನ್ನು ಬೆಂಗಳೂರಿಗೆ ಕರೆಸಿದನು. ಚೆನ್ನಮ್ಮ ಈಗ ಈ ಸಂಕಟದಲ್ಲಿ ಸಿಕ್ಕಿಕೊಂಡಳು. ಇಲ್ಲ ನಿಜವನ್ನು ಹೇಳಿ ಗಂಡನನ್ನು ಮೇಸ್ತ್ರಿಯನ್ನು ಜೈಲಿಗೆ ಕಳಿಸಬೇಕು, ಇಲ್ಲ ಬಾಯಿ ಮುಚ್ಚಿಕೊಂಡು ತಾನು ಜೈಲಿಗೆ ಹೋಗಬೇಕು. ರಾಮಪ್ಪ ತಾನಾಗಿ ಜೈಲಿಗೆ ಹೋಗುತ್ತೇನೆ ಎಂದಿದ್ದರೆ ಇವಳು ಏನು ಹೇಳುತ್ತಿದ್ದಳು? ಅವನ ಆ ಮಾತೆತ್ತಲಿಲ್ಲ. ತಿರುಗಿ ತಿರುಗಿ ಇನ್ನೊಂದು ಮಾತು ಹೇಳಿದನು. ಪಾಪ ಮೇಸ್ತ್ರಿಗಳು ನನಗೆ ಸಹಾಯ ಮಾಡೋಕೆ ಹೋಗಿ ಜೈಲಿಗೆ ಹೋಗುವಂಗಾಯ್ತು. ತನ್ನ ಕೈ ಹಿಡಿದ ತಪ್ಪು ಒಂದಲ್ಲದೆ ಬೇರೆ ಯಾವ ತಪ್ಪನ್ನು ಮಾಡದ ಈ ಹೆಂಗಸು ಜೈಲಿಗೆ ಹೋಗಬೇಕಾಯ್ತಲ್ಲ ಎಂದು ಅವನಿಗೆ ಖೇದವಾಗಲಿಲ್ಲ. ತನ್ನ ಹೆಂಡತಿಯಾದವಳು ತನ್ನ ತಪ್ಪಿಗಾಗಿ ಎಷ್ಟು ಕಷ್ಟ ಉಣಬಹುದು ಎಂದು ತಿಳಿದಿದ್ದನೋ ಇಲ್ಲ, ಆ ವಿಷಯ ಯೋಚನೆಯೇ ಮಾಡಲಿಲ್ಲವು. ಇವನು ಇಷ್ಟು ಅಸಡ್ಡೆಯಾಗಿರುವಾಗ ತಾನೇನು ಗೋಗೆರೆದು ತಪ್ಪಿಸಿಕೊಳ್ಳುವುದು ಎಂದು ಚೆನ್ನಮ್ಮ ಬಹು ಬೇಸರ ಪಟ್ಟಳು. ಪೊಲೀಸ್ನವರಿಗೆ ಎಲ್ಲ ಮಾತಿಗೂ ನನಗೆ ಯಾವ ಸಂಗತಿಯೂ ಗೊತ್ತಿಲ್ಲ, ನೀವು ಬೇಕಾದ್ದು ಮಾಡಿ ಎಂದು ಬಿಟ್ಟಳು. ಪೊಲೀಸ್ ವಿಚಾರಣೆ ಮುಗಿಯಿತು. ಕೋರ್ಟಿನ ಮುಂದೆ ಇವರಿಬ್ಬರನ್ನು ನಿಲ್ಲಿಸಿದರು. ಯಾರನ್ನೋ ಮೂಳೆ ಮುರಿಯುವಂತೆ ಹೊಡೆದದಕ್ಕೆ ರಾಮಪ್ಪನ ಮೇಲೆ ಒಂದು ತಪ್ಪು, ಗಿರಣಿಗೆ ಮೋಸ ಮಾಡಿ ಹಣ ತೆಗೆದುಕೊಂಡದ್ದಕ್ಕಾಗಿ ಗಂಡ ಹೆಂಡಿರಿಬ್ಬರ ಮೇಲೂ ಒಂದು ತಪ್ಪು. ಹೊಡೆದನೆಂಬ ತಪ್ಪಿನ ಕೇಸಿನಲ್ಲಿ ರಾಮಪ್ಪ ಪ್ರತಿಕಕ್ಷಿಯನ್ನು ಕೇಳಿಕೊಂಡು ಸಮಾಧಾನ ಮಾಡಿಕೊಂಡ. ಅದರಲ್ಲಿ ಕೋರ್ಟ್ ಅವನನ್ನು ಮನ್ನಿಸಿಬಿಟ್ಟಿತು. ಮೋಸದ ಕೇಸಿನಲ್ಲಿ ಮೇಸ್ತ್ರಿಯನ್ನು ಉಳಿಸುವುದಕ್ಕಾಗಿ ಅವನ ಹೆಸರನ್ನು ಇವರಿಬ್ಬರೂ ಎತ್ತಲಿಲ್ಲ. ಇಬ್ಬರು ಜೈಲಿಗೆ ಹೋಗಿ ಫಲವೇನು, ಒಬ್ಬನಾದರೂ ಉಳಿಯಬಹುದಲ್ಲ ಎಂದು ಲಾಯರು ಹೇಳಿದರು. ರಾಮಪ್ಪ ತನಗೆ ಯಾವ ಸಂಗತಿಯೂ ತಿಳಿಯದು ಎನ್ನುವುದು, ಚೆನ್ನಮ್ಮನು ಹಾಗೆ ಹೇಳುವುದು, ತಿಳಿಯದ ಹೆಂಗಸು ಎಂದು ಕೋರ್ಟ್ ಅವಳನ್ನು ಬಿಟ್ಟು ಬಿಡಬಹುದು ಎಂದು ಲಾಯರು ಸೂಚಿಸಿದರು. ಈ ಪ್ರಕಾರ ಚೆನ್ನಮ್ಮ ಕೋರ್ಟ್ನಲ್ಲಿ ಯಾವ ಮಾತನ್ನು ಹೇಳಲಿಲ್ಲ. ಅವಳಿಗೆ 10 ದಿನದಲ್ಲಿ ಒಂದು ಸಂಗತಿ ನಿಶ್ಚಯವಾಗಿತ್ತು. ತಾನು ರಾಮಪ್ಪನನ್ನು ಮದುವೆಯಾಗಿದ್ದು ಈ ಎಲ್ಲ ಕಷ್ಟವನ್ನು ಅನುಭವಿಸುವುದಕ್ಕಾಗಿ. ವಿಧಿ ಹೀಗಲ್ಲದಿದ್ದರೆ ಯಾವ ಊರಿನಲ್ಲಿ ಹುಟ್ಟಿದವಳು ಇಲ್ಲಿಗೆ ಬಂದು ಏಕೆ ಹೀಗೆಲ್ಲ ಆಗಬೇಕು? ಅವಳು ಮ್ಯಾಜಿಸ್ಟ್ರೇಟ್ಗೆ, ಆಗೋ ತಪ್ಪು ಆಯಿತು ಮಹಾಸ್ವಾಮಿ, ತಿಳಿಯದ ಹೆಂಗಸು ಕಾಪಾಡಿರಾ ಎಂದಳು. ರಾಮಪ್ಪ ಏನನ್ನಾದರೂ ಮಾಡಿದ ಎನ್ನುವುದಕ್ಕೆ ಸ್ಪಷ್ಟ ಸಾಕ್ಷಿ ಇರಲಿಲ್ಲ. ಅವನ ಒಪ್ಪಿಗೆ ಇಲ್ಲದೆ ಈ ಹೆಂಗಸು ಮಾಡಿರಲಾರಳು ಎಂಬ ಊಹೆ ಹೊರತು ಅವನ ತಪ್ಪನ್ನು ಸ್ಥಾಪಿಸುವುದಕ್ಕೆ ಸಾಧನವಿರಲಿಲ್ಲ. ಮ್ಯಾಜಿಸ್ಟ್ರೇಟರು ಅವನ ತಪ್ಪಿನ ವಿಷಯದಲ್ಲಿ ಸಂದೇಹವಿರುವುದರಿಂದ ಸಂದೇಹವನ್ನು ಅವನಿಗೆ ಅನುಕೂಲವಾಗಿ ನಿರ್ಧರಿಸಿ ಅವನನ್ನು ಬಿಟ್ಟು ಬಿಟ್ಟರು. ಹೆಬ್ಬೆಟ್ಟಿನ ಗುರುತು ಮುಂತಾಗಿ ತಕ್ಕಷ್ಟು ವಿವರದಿಂದ ತಪ್ಪಿತಸ್ಥಳೆಂದು ನಿಷ್ಕರ್ಷ ಮಾಡಿ ಚೆನ್ನಮ್ಮನನ್ನು 6 ತಿಂಗಳ ದಿನ ಜೈಲಿಗೆ ಕಳುಹಿಸಿದರು. ತಾನು ಹೆಂಗಸೆಂಬ ಕಾರಣದಿಂದ ತಾನು ಇಷ್ಟನ್ನು ಮಾಡಲಾರನೆಂದು ಊಹಿಸಿ ಮ್ಯಾಜಿಸ್ಟ್ರೇಟರು ತನ್ನನ್ನು ಬಿಡಬಹುದೆಂದು ಚೆನ್ನಮ್ಮ ಕೊನೆಯವರೆಗೂ ಸ್ವಲ್ಪವೇ ಸ್ವಲ್ಪ ಆಶೆಯನ್ನಿಟ್ಟುಕೊಂಡಿದ್ದಳು. ಅದು ಯಾವಾಗ ಬರಿದಾಯಿತು? ಅವಳಿಗೆ ಲೋಕವೇ ಅನ್ಯಾಯದ ನೆಲೆ ಎಂದು ಕಂಡಿತು. ಪೊಲೀಸ್ನವರು ಅವಳನ್ನು ಹೊರಕ್ಕೆ ಕರೆತಂದರು. ರಾಮಪ್ಪ, ಮಾದಪ್ಪ, ಲಿಂಗಪ್ಪ ಅವಳ ಹತ್ತಿರ ಬಂದರು. ಅವಳು ತಾಯಿಯ ಭುಜದ ಮೇಲೆ ತಲೆಯಿಟ್ಟು ಅತ್ತಳು. ಲಿಂಗಪ್ಪನ ಕಡೆ ಒಂದು ಕ್ಷಣ ನೋಡಿ ಸುಮ್ಮನಾದಳು, ಯಾವ ಮಾತನ್ನು ಆಡಲಿಲ್ಲ, ರಾಮಪ್ಪನ ಕಡೆಗೆ ನೋಡಲೇ ಇಲ್ಲ. ರಾಮಪ್ಪ ಬಂದು ಏನೋ ಮಾತೆತ್ತಿದನು. ಅವಳು ಬಟ್ಟೆಯಿಂದ ಮುಖವನ್ನು ಮರೆಸಿಕೊಂಡು, ನನಗೆ ಈಗ ಯಾವ ಮಾತು ಬೇಡ, ನಾನೇನು ಒಲ್ಲಿ ಎಂದಳು. ಕೆಲವು ನಿಮಿಷದ ಮೇಲೆ ಪೊಲೀಸ್ನವರೊಂದಿಗೆ ಸೆರೆಮನೆಗೆ ಹೋದಳು. ಮಾಧವ ಹಳ್ಳಿಗೆ ಹೋದಳು. 2 ತಿಂಗಳಿಗೆ ಒಂದು ಸಲ ಬಂದು ಸೆರೆಮನೆಯಲ್ಲಿ ಮಗಳನ್ನು ನೋಡಿದಳು. ಆ ಸಮಯದಲ್ಲಿ ಲಿಂಗಪ್ಪ ಮುದುಕಿಯ ಜೊತೆಗೆ ಇರುತ್ತಿದ್ದನು. ರಾಮಪ್ಪ ಹಲವು ಸಲ ಚೆನ್ನಮ್ಮನನ್ನು ನೋಡಲು ಪ್ರಯತ್ನಿಸಿದನು. ಅವಳು ಹೊರಕ್ಕೆ ಬರಲಿಲ್ಲ. 6 ತಿಂಗಳು ಮುಗಿದ ಮೇಲೆ ಅವಳು ಸೆರೆ ಬಿಡುವ ದಿನ ಬಂತು. ಅದರ ಹಿಂದಿನ ದಿನ ಮಾಧವ ಊರಿನಿಂದ ಬಂದಿದ್ದಳು. ಲಿಂಗಪ್ಪ ಅವಳನ್ನು ಸೆರೆಮನೆಗೆ ಕರೆತಂದನು. ಅವರು ಬರುವ ವೇಳೆಗೆ ರಾಮಪ್ಪನೂ ಸೆರೆಯ ಬಾಗಿಲಲ್ಲಿ ಕಾದಿದ್ದನು. ಚೆನ್ನಮ್ಮ ಹೊರಕ್ಕೆ ಬಂದಳು. ತಾಯಿ ಹತ್ತಿರ ಬಂದು ಕುಳಿತಳು. ಬೆಳಗಿನ ರೈಲು ಊರ ಕಡೆಯದು ಒಂದುಂಟು, ಅದರಲ್ಲಿ ಕುಳಿತು ಊರಿಗೆ ಹೋಗೋಣ ಎಂದಳು. ರಾಮಪ್ಪ ಹತ್ತಿರ ಬಂದು ಈ ಮಾತನ್ನು ಕೇಳಿದ. ಚೆನ್ನ, ನನ್ನದು ತಪ್ಪಾಯಿತು, ನಾನಿನ್ನ ನೋಡ್ಕೋತೀನಿ, ನನ್ನ ಜೊತೆಗೆ ಬಾ ಎಂದ. ಚೆನ್ನಮ್ಮ ಮಾತಾಡಲಿಲ್ಲ. ಒಲ್ಲನೆಂದು ತನೆಯನ್ನು ಮಾತ್ರ ಆಡಿಸಿದಳು. ಗಂಡನ ಕಡೆಗೆ ನೋಡಲಿಲ್ಲ. 6 ತಿಂಗಳಲ್ಲಿ ಅವಳು ಅದೇನೂ ಆಗಿದ್ದಳು. ಕಾಲ ರಾಮಪ್ಪನನ್ನಾಗಲಿ ಸುಮ್ಮನೆ ಬಿಟ್ಟಿರಲಿಲ್ಲ. ಅವನು ಅದೇನೋ ಆಗಿದ್ದನು. ರಾಮಪ್ಪ ಎಷ್ಟೆಷ್ಟೋ ಹೇಳಿದನು, ಅವಳು ಬಾಯಿ ತೆರೆಯಲಿಲ್ಲ, ಮತ್ತೆ ತಲೆ ಆಡಿಸಲಿಲ್ಲ. ಆ ಯಾವ ಮಾತು ತನ್ನ ಕಿವಿಗೆ ಬೀಳಲಿಲ್ಲ ಎಂಬಂತೆ ಸುಮ್ಮನಿದ್ದಳು. ಕೆಲವು ನಿಮಿಷ ಬಿಟ್ಟು ತಾಯಿಗೆ, ಹೇಳವ್ವ ರೈಲಿಗೆ ಹೋಗೋಣ ಎಂದಳು. ರಾಮಪ್ಪ ತಾನು ಸಾಕಾದಷ್ಟು ತಾಳಿದ್ದಾಯಿತು ಎಂದು ಯೋಚಿಸಿದನು. ಸ್ವಲ್ಪ ಕೋಪದ ದನಿಯಿಂದ, ಹಂಗಾದರೆ ಏನು, ನೀ ನನ್ನ ಬಿಟ್ಟು ಬಿಡ್ತೀಯಾ ಎಂದನು. ಮಾಧವ ಮಗಳನ್ನು ಕುಳಿತು, ನಿನ್ನ ಗಂಡನಿಗೆ ಮಾತಿಗೆ ಬದಲು ಹೇಳವ್ವ, ಕೈ ಹಿಡಿದವನು ಮಾತಿಗೆ ಮಾತು ಹೇಳದಿದ್ರೆ ಆಗುತ್ತದಾ ಎಂದಳು. ಚೆನ್ನಮ್ಮ, ಗಂಡ ಹೆಂಡಿರನ್ನ ಬಿಡಬಹುದಲ್ಲ, ಹೆಂಡರು ಗಂಡನ್ನ ಬಿಡೋದು ಅಂತ ಉಂಟಾ? ಈಗ ನಾ ಏನು ಒಲ್ಲಿ, ಊರಿಗೆ ಹೋಗ್ಬೇಕು ಎಂದಳು. ಹಂಗಾದ್ರೆ 1 ತಿಂಗಳು ಬಿಟ್ಟು ಬರ್ತೀಯಾ, 2 ತಿಂಗಳು ಬಿಟ್ಟು ಬರ್ತೀಯಾ, ಇಲ್ಲ ಬರೋದೇ ಇಲ್ವಾ, ಇಲ್ಲ ನಾ ಊರಿಗೆ ಬರ್ಲಾ, ಏನು ಅಂತ ಹೇಳು ಎಂದ. 4 ತಿಂಗಳಲ್ಲೂ ಬರ್ಲಾರಿ, 2 ತಿಂಗಳಲ್ಲೂ ಬರ್ಲಾರಿ, ಬರೋದಿಲ್ಲ ಅಂತಾನು ಅನ್ಲಾರಿ, ಊರಿಗೆ ಬಂದ್ರೂ ಈಗ ನಾ ಬಾಳ್ವೆ ಮಾಡಲಾರಿ, ಈಗ ನಾ ಯಾವುದನ್ನು ಒಲ್ಲಿ,
ನನ್ನ ಯಾಕೆ ಸುಮ್ಮನೆ ಕಾಡೋದು? ಆ, ನೀನು ಯಾವಾಗಲೂ ಇಂಥದ್ದೇ ಹೆಂಗಸು. ಆಗ್ಲಿ ಬಿಡು, ನಾನು ಇಲ್ಲಿ ಎತ್ತಗಾದ್ರೂ ಹೋಗಿ ಏನಾರು ಮಾಡ್ತೀನಿ ಎಂದ. ಚೆನ್ನಮ್ಮ ಸುಮ್ಮನಿದ್ದಳು. ರಾಮಪ್ಪ, ಸರಿ, ಈಗ ನೀ ಯಾವುದಾರ ಹೇಳದಿದ್ರೆ ನಾನು ಸತ್ತೆ ಅಂತ ಇಟ್ಕೋಬೇಕು ನೋಡಿಕೊ. ಅಪ್ಪ, ಯಾಕೆ ಕೆಟ್ಟ ಮಾತು ಆಡ್ತಿ? ಅರಿಯದ ಹುಡುಗಿ, ಜೀವ ರೋಸಿಯಾದೆ, ಸ್ವಲ್ಪ ತಾಳಿಕೋ ಸರಿ ಹೋಗ್ತಾದೆ ಎಂದಳು ಮಾಧವ. ರಾಮಪ್ಪ, ಹಂಗಾದ್ರೆ ಈ ಮಾತು ಅವಳು ಹೇಳಲಿ ಎಂದ. ಚೆನ್ನಮ್ಮ ಮಿಸುಕಲಿಲ್ಲ. ಸರಿ, ಅವಳು ಆ ಮಾತು ಹೇಳಲ್ಲ, ಒಳತ್ತು ನನ್ನ ಹೆಂಡ್ರು ನಾನವಳ ಪಾಲಿಗೆ ಇಲ್ಲ ಅಂತ ಇಟ್ಕೊಳ್ಳಿ ಎಂದನು. ಹೊರಟು ಹೋದನು. ಇದ್ದು ಮಾಡಿದ್ದು ಉದ್ಧಾರ ಆಯ್ತಲ್ಲ, ಇಲ್ಲ ಅಂತ ತಪ್ಪಿ ಹೋಗೋದೇನು ಎಂದು ಗೊಣಗಿದಳು ಮಾಧವ. ಮಗಳನ್ನು ಕುರಿತು ಲಿಂಗಪ್ಪನ ಮನೆಗೆ ಹೋಗಿ ಕಂದನಿಗೆ ಒಸಿ ಅನ್ನ ಹಾಕಿ ಆಮೇಲೆಗೆ ರೈಲಿಗೆ ಹೋಗೋಣೇನಾ ಎಂದಳು. ಯಾರ ಮನೆಗೂ ಹೋಗೋದು ಬ್ಯಾಡಮ್ಮ, ಸರೀಕರ ಹತ್ರ ನಾ ಏನ್ ಮುಖ ಇಟ್ಕೊಂಡು ಹೋಗ್ಲಿ? ನೆಲ ಬಾಯಿ ಬಿಟ್ರೆ ನಾ ಇಲ್ಲೇ ಇಳಿದು ಹೋದೆ. ಅಂತ ಪುಣ್ಯವಂತಳಲ್ಲ, ನಡಿ ರೈಲಿಗೆ ಹೋಗವ ಅಂದಳು. ಲಿಂಗಪ್ಪ ಇವರ ಜೊತೆಯಲ್ಲಿ ರೈಲ್ವೆ ಸ್ಟೇಷನ್ಗೆ ನಡೆದನು. ಚೆನ್ನಮ್ಮ ತಾಯಿಗೆ ಮೆಲ್ಲನೆ ಏನೋ ಹೇಳಿದಳು. ಅವಳು ಲಿಂಗಪ್ಪನಿಗೆ, ಲಿಂಗಪ್ಪ ನೀ ನಮ್ಮ ಜೊತೆಗೆ ಬರೋದು ಬೇಡ, ಗಂಡ ಹೊರಟೋದ್ಮೇಲೆ ಯಾರದೋ ಜೊತೆಗೆ ಹೋದಳು ಅಂತ ಯಾಕೆ ಮಾತು? ನೀ ಹೋಗ್ಬಿಟ್ಟು ಬಾಪ, ದಿಕ್ಕಿಲ್ಲದ ಹೊತ್ತಿನಲ್ಲಿ ದೇವರಾಗಿ ಜೊತೆಗೆ ನಿಂತೆ, ದೇವರು ನಿನ್ನ ಮಕ್ಕಳನ್ನ ಕಾಪಾಡಲಿ ಎಂದಳು. ತಾನು ಜೊತೆಗೆ ಹೋಗಕೂಡದೆಂಬುದು ಚೆನ್ನಮ್ಮನ ಸೂಚನೆ ಎಂದು ಲಿಂಗಪ್ಪ ತಿಳಿದುಕೊಂಡನು. ಅವಳ ಆ ಯೋಚನೆ ತುಂಬಾ ಸರಿ ಎಂದು ಅವನಿಗೆ ತೋರಿತು. ಎಂತ ಜಾಣ ಈ ಹೆಂಗಸು ಎಂದು ಅವನು ಮೆಚ್ಚಿಕೊಂಡ. ಆಗಲವ, ಹಂಗಾರೆ ನೀವು ಹೋಗಿರಿ, ಹೋಗಿ ಬರೀರ, ರೈಲಿಗೆ ದುಡ್ಡು ಅದೇ ಅಲ್ಲವಾ ಎಂದನು. ಮಾಧವ ಇದೇ ಎಂದಳು. ಅವನು ಹೊರಟು ಹೋದ. ಇವರನ್ನ ಬಿಟ್ಟು ಹೊರಟ ಲಿಂಗಪ್ಪ ತನ್ನ ಮನೆ ಕಡೆಗೆ ನಡೆದನು. ದಾರಿಯಲ್ಲಿ ಪೆಂಡೆಪೇಟೆ ಅತ್ತ ಗಿರಣಿ, ಅಲ್ಲಿ ಏನೋ ಗಲಭೆ ನಡೆಯುತ್ತಿತ್ತು. ದಾರಿಯಲ್ಲಿದ್ದವರನ್ನು ಅವನು ಏನಿದು ಎಂದು ಕೇಳಿದ. ಗಿರಣಿಯ ಕೂಲಿಯವರು ಯಾವುದೋ ಮುಷ್ಕರ ಮಾಡಿ ರೈಲ್ ಕಂಬಿಯಿಂದ ಮೈದಾನದ ತನಕ ಗುಂಪು ಕಟ್ಟಿ ನಿಂತಿದ್ದಾರೆ. ಗಿರಣಿ ಕಾಯೋಕೆ ಪೊಲೀಸ್ ಜನ ಬಂದಿದ್ದಾರೆ, ಕೂಲಿಯವರು ಗಿರಣಿಯ ಮೇಲೆ ನುಗ್ಗಬೇಕಂತಿದ್ದಾರೆ ಎಂದ. ಲಿಂಗಪ್ಪ ಆ ದಾರಿಯಲ್ಲಿ ಹೋದರೆ ಮನೆಗೆ ಹತ್ತಿರ, ಹೋಗುವುದೇ ಬಿಡುವುದೇ ಎಂದು ಯೋಚಿಸಿದನು. ಹಾಗೆ ನಾಲ್ಕು ಹೆಜ್ಜೆ ನಡೆದ. ಗಿರಣಿಯಲ್ಲಿ ಬಾಗಿಲಲ್ಲಿ ಪೊಲೀಸರು ನಿಂತಿದ್ದಾರೆ. ಅವನ ಮುಂದೆ ಇವನು ಕಂಡಿದ್ದ ಒಬ್ಬ ಮ್ಯಾಜಿಸ್ಟ್ರೇಟು ನಿಂತಿದ್ದರು. ಅವರು ಕೂಲಿಕಾರರಾಗಿ ಕಾರರಿಗೆ ಹೊರಟು ಹೋಗಿ, ಇಲ್ಲಿ ಗುಂಪು ನಿಲ್ಲಬೇಡಿ, ನೀವು ಚದರಿ ಹೋಗದೇ ಇದ್ರೆ ಪೊಲೀಸ್ನವರು ನಿಮ್ಮ ಹೊಡೆದು ಚದರಿಸಬೇಕಾದೀತು ಎಂದು ಹೇಳುತ್ತಿದ್ದರು. ಒಂದೇ ಕ್ಷಣ ಕೂಲಿಕಾರರ ಮೊದಲ ಪಂಕ್ತಿಯಿಂದ ಯಾವನೋ ಒಬ್ಬ ಮುಂದೆ ನುಗ್ಗಿ ಬಂದು, ಬನ್ನಿರೋ, ಇವರು ಯಾರು ಬಿಸಾತು ಎಂದನು. ಅವನು ರಾಮಪ್ಪ. ಅವನ ಹಿಂದೆ ಅಷ್ಟು ಜನ ಕಂಡಿತು. ಅವನು ಮುಂದೆ ಓಡಿದನು. ಹಿಂದೆ ಜನ ಬಂದರೆ ಬಿಟ್ರೆ ಎಂದು ಯೋಚಿಸಿದಂತೆ ಕಾಣಲಿಲ್ಲ. ಗುಂಪೇನೋ ಹಿಂದೆ ನುಗ್ಗಿತು, ಆದರೆ ಅವನಿಗೆ ತಕ್ಕ ಅಂತರ ಇದ್ದಿತು. ಅದನ್ನು ಆಗಲೇ ತಡೆದರೆ ಗಿರಣಿ ಉಳಿಬೇಕು, ಇಲ್ಲದಿದ್ರೆ ಗಿರಣಿಯ ಮಾತಿರಲಿ, ಪೊಲೀಸರು ಮ್ಯಾಜಿಸ್ಟ್ರೇಟರು ಉಳಿಯುವಂತಿಲ್ಲ. ಪೊಲೀಸ್ನವರು ತುಪ್ಪಾಕಿಯನ್ನ ಗುಂಪಿನ ಕಡೆಗೆ ಗುರಿಯಿಟ್ಟು ನಿಲ್ಬೇಕು, ಇಲ್ಲದಿದ್ರೆ ಹೊಡಿತೀವಿ ಎಂದು ಕೂಗಿದರು. ಗುಂಪು ನಿಲ್ಲಲಿಲ್ಲ, ತುಪ್ಪಾಕಿ ಒಂದ್ಸಲ ಸದ್ದಾದವು. ಎಲ್ಲರಿಗಿಂತ ಮುಂದೆ ಓಡುತ್ತಿದ್ದ ರಾಮಪ್ಪ ಗುಂಡಿನೇಟಿಂದ ಅಲ್ಲೇ ಮುದುರಿಕೊಂಡು ಬಿದ್ದ. ಗುಂಪಿನಲ್ಲಿ ಮೂರ್ನಾಲ್ಕು ಜನಕ್ಕೆ ಪೆಟ್ಟು ಬಿದ್ದಿರಬೇಕು. ಅಂತೂ ಅದು ಚದುರಿತು. ಲಿಂಗಪ್ಪನಿಗೆ ತಾನೇನು ರಾಮಪ್ಪನ ಸಾವನ್ನು ನೋಡುವುದಕ್ಕೆ ಬಂದೇನೋ ಎನ್ನಿಸಿತು. ಪೊಲೀಸ್ ಜನ, ಗಿರಣಿ ಅಧಿಕಾರಿಗಳು ಎಲ್ಲ ಬಂದು ಪೆಟ್ಟು ತಿಂದು ಜನ ಬಿದ್ದವನ್ನು ಎತ್ತಿದರು. ಲಿಂಗಪ್ಪ ಅವರಲ್ಲಿ ಹೋದನು. ರಾಮಪ್ಪನ ಗುರುತು ಹೇಳಿದನು. ಅವನು ಅತ್ತೆ ಹೆಂಡತಿ ರೈಲಿಗೆ ಹೊರಡುವ ಸಂಗತಿ ಹೇಳಿ ತಾನು ಹೋಗಿ ಅವರನ್ನು ಕರೆತರುತ್ತೇನೆ, ಶವವನ್ನು ಅವರ ಕೈಗೆ ಒಪ್ಪಿಸಿ ಎಂದು ಹೇಳಿದನು. ಅಧಿಕಾರಿಗಳು ಇದು ಆಗಬಹುದು ಎಂದರು. ಲಿಂಗಪ್ಪ ರೈಲು ಹೊರಟು ಹೋದಿತ್ತು ಎಂಬ ಚಿಂತೆಯಿಂದ ಒಂದು ಜಟಕ ಗಾಡಿಯನ್ನು ಗೊತ್ತು ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದನು. ಇನ್ನೂ ರೈಲು ಹೊರಟಿರಲಿಲ್ಲ. ಚೆನ್ನಮ್ಮ ಮಾಧವ ಮಗುವಿನೊಂದಿಗೆ ಗಾಡಿಯ ಎದುರಿಗೆ ಜಗಲಿ ಮೇಲೆ ಕುಳಿತಿದ್ದರು. ಇವನು ತಿರುಗಿ ಬಂದದ್ದನ್ನು ನೋಡಿ ಚೆನ್ನಪ್ಪ ದೂರದಿಂದ ನೋಡಿದಳು. ಇವನು ಯಾಕೆ ಬಂದ ಎಂದವಳಿಗೆ ಅಸಮಾಧಾನ. ಲಿಂಗಪ್ಪ ದಡದಡನೆ ಹೆಜ್ಜೆ ಇಡುತ್ತಾ ಇವರ ಬಳಿಗೆ ಓಡಿ ಬಂದ. ಅವ್ವ, ಕೆಲಸ ಕೆಟ್ಟಿತೇ ಎಂದನು. ಮಾಧವ, ಯಾಕಪ್ಪ ಏನಾತು ಎಂದಳು. ಅಯ್ಯೋ, ಏನ್ ಹೇಳೋದವ್ವ, ನಾ ಹೋದೆ ಅಂತ ಇಟ್ಕೋ ಅಂದವನು. ಹೋಗೇ ಬಿಟ್ನಲ್ವ, ಮಗನ ತಬ್ಲಿ ಮಾಡಿ. ಇದೇನಪ್ಪ ಇದು ಮಾತು, ಈಗ ಅತಲಾಗೆ ಹೋದಾನೆ. ಹೌದು, ಗಿರಣಿ ಕೂಲಿ ಜನ ಅಂತ ಯಾತ್ರದೋ ಗಲಾಟೆ. ನಿಮಗೂ ತುಪ್ಪಾಕಿ ಕೇಳಿರ್ಬೇಕು. ನಿಮ್ಮನ್ನ ಬಿಟ್ಟವನೇ ರಾಮಪ್ಪ ನೇರವಾಗಿ ಅತ್ತ ಹೋದ. ಪೊಲೀಸ್ನವರ ಮೇಲೆ ಬಿದ್ದು ಗುಂಡಿನೇಟು ತಿಂದ. ಜೀವ ಹೋಯ್ತವ್ವ, ಮಗ ತಬ್ಬಲಿ ಆಯ್ತೆ. ಒಂದು ಕ್ಷಣ ಇವರು ಯಾರು ಮಾತನ್ನ ಆಡಲಿಲ್ಲ. ಈ ಮಾತನ್ನ ಹೇಳಿ ಇತರ ಜನ ಹತ್ತಾರು ಮಂದಿ ಹತ್ತಿರ ಬಂದರು. ಇವನ ಹೆಂಡೀರ, ಅತ್ತೆನ ಕರ್ತೇನೆ ಮೈ ಇಲ್ಲಿ ಇರ್ಲಿ ಅಂತ ಹೇಳಿ ಬಂದೆ ಎಂದ. ಮಾಧವ ಮಗಳ ಕಡೆಗೆ ನೋಡಿದಳು. ಅವಳು ಏನು ಹೇಳಲಿಲ್ಲ. ಬಾಮ, ಹೋಗೋಣ ಎಂದು ತಾಯಿ ಮಗಳನ್ನು ಕರೆದಳು. ಅವ್ವ, ಹೋಗೋದಾದ್ರೆ ನೀ ಹೋಗಿ ಬಾರವ್ವ, ನಾ ಇಲ್ಲೇ ಇರ್ತೀನಿ. ಉಂಟೆ ಅಮ್ಮಯ್ಯ, ಹೋಗೇ ಬಿಟ್ಟ ಅಂದ್ರೆ ಇನ್ನೂ ಕೋಪನೇನೆ. ಕೋಪ ಅಲ್ಲವ್ವ, ಕೋಪ ಅಲ್ಲ, ಯಾರನ್ನ ಹೋಗಿ ನೋಡೋದು ಅಂತ ಜೀವಕ್ಕೆ ಬೇಜಾರ್. ಮುಖ ಅದೇ, ಮನುಷ್ಯ ಬೇರೆ. ಅವತ್ತೇ ಹೋದ ನಿನ್ನಳಿಯ, ನನಗಿದೆಲ್ಲ ಆಗ್ಬಿಟ್ಟಿತ್ತು. ಈ ತಾಳಿ ಒಂದಿಟ್ಕೊಂಡು ಊರಿಗೆ ಹೋಗೋಣ ಅಂತಿದ್ದಿ, ಗಂಡನ ಬಿಟ್ಟು ತಾಳಿನೇನ ತಂದಿ ಅಂದ ಹನುಮಂತರಾಯ. ತಗೋವ್ವ, ಇದೇನು, ಅದೇನಾರ ಮಾಡ್ಬಿಡು ಎಂದು ಚೆನ್ನವ್ವ ಕೊರಳಲ್ಲಿದ್ದ ತಾಳಿಯನ್ನು ಕಿತ್ತು ತಾಯಿ ಕೈಗಿಟ್ಟಳು. ಮಾಧವನ ಎದೆ ಬಿರಿಯಿತು.
ಅವಳು ಅಯ್ಯೋ ಇದೇನು ಮಾಡಿದೀಯೇ ಎಂದಳು. ಮರುಕ್ಷಣ ಅವನು ಹೋದ ಮೇಲೆ ಇದನ್ನು ಕೀಳದೆ ಬೇರೆ ದಾರಿಯೇನು ಎಂದುಕೊಂಡಳು. ರೈಲು ಹೊರಡುವ ಹೊತ್ತು ಏನು ಮಾಡುವುದು ತೋಚದ ಲಿಂಗಪ್ಪನ ಕಡೆಗೆ ತಿರುಗಿ, ಮತ್ತೆ ಹೆಂಗಪ್ಪ ಇವಳು ಬರೋಳಲ್ವೇ ಬರೋಳಲ್ವೇ, ಇವಳನ್ನ ಕನ್ನನ ಬಿಟ್ಟು ನಾ ಬಂದು ಏನು ಮಾಡೋದು ಎಂದು. ಲಿಂಗಪ್ಪ ಎರಡು ಕ್ಷಣ ಯೋಚಿಸಿದೆ. ಆಯ್ತವ್ವ ನೀವು ರೈಲಾಗ ಹೊರಡಿ, ನಾನು ಗಿರಣಿ ತಾವ ಹೋಗಿ ಅದೇನಾಗಬೇಕೋ ನೋಡ್ತೀನಿ ಅಂದ. ತಾಯಿ ಮಗಳು ಸಣ್ಣ ಮಗು ಊರಿಗೆ ಹೋದರು. ಚೆನ್ನಮ್ಮ ಕತೆ ಮುಗಿಯಿತು. ಕತೆ ಕೇಳಿದ ಎಲ್ಲರಿಗೂ ನಮಸ್ಕಾರ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.